ನಿನ್ನೆ ಮಾಧ್ಯಮ ಸ್ನೇಹಿತರು ಕೇಳಿದ್ದಾರೆ, ದೇಶಪಾಂಡೆ ಅವರು ಹಿರಿಯವರು, ನಮ್ಮ ಪಕ್ಷದ ಮುಖಂಡರು, ಅವರು 7-8 ಬಾರಿನೋ 9 ಬಾರಿನೋ MLA ಆಗಿದ್ದಾರೆ, ಅವರು ಆಸೆ ಇಟ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಆಗ್ಬೇಕಂತ. ತಪ್ಪೇನಿದೆ ಆಸೆ ಇಟ್ಕೊಳ್ಳೋದು? ತಪ್ಪೇನಿದೆ? ನನಗೂ ಆಸೆ ಇದೆ, ನಿಮಗೂ ಆಸೆ ಇರಲ್ವಾ? ನೀವು ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೆ ಯಾರು ಆಸೆ? ಕೋನ್ ರೆಡ್ಡಿ ಸಾಹೇಬ್ರಿಗೆ ಆಸೆ ಇರಲ್ವಾ? ಎಲ್ಲಾರ್ಗು ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಇದೆ, ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ, ಎಲ್ಲಾರ್ಗು ಆಸೆ. ಈಗ ಮುಖ್ಯಮಂತ್ರಿ ಯಾರಿಗ ಆಸೆ ಇರಲ್ಲ? ಇಲ್ಲ, ಮುಖ್ಯಮಂತ್ರಿಗೆ ಯಾರಿಗ ಆಸೆ ಇರಲ್ಲ ಹೇಳಿ? ಅಂದ್ರೆ ನಮ್ಮಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಸದ್ಯಕ್ಕೆ. ಅವ್ರ ಅಭಿಪ್ರಾಯ ಅವ್ರು ಹೇಳ್ತಾರೆ, ಅವ್ರ ಅಭಿಪ್ರಾಯ ಹೇಳಿದ್ರೆ ತಪ್ಪೇನಿಲ್ಲ. ಏನಾಗಿದೆ ಆಸೆ ಇರ್ತದಿಲ್ಲ ಅವ್ರಿಗೆ? ಸಿದ್ದರಾಮಯ್ಯಗೆ ಈ ಕೇಸಲ್ಲಿ ಏನೇನು ಆಗಲ್ಲ. ಮೊನ್ನೆ ನೋಡಿರ್ಬೋದು ನೀವು, ಓ ಶನಿವಾರ ಕೇಸಲ್ಲಿ ವಿಚಾರಣೆಯಲ್ಲಿ ನಾನೆಲ್ಲ ಲೈಫ್ ನೋಡ್ತಾ ಇದ್ದೆ. ನಾನು ಜಡ್ಜ್ ನೇರವಾಗಿ ಕೇಳಿದ್ರು, ವಾದ ರಾಜ್ಯಪಾಲರು ವಕೀಲರು ವಾದ ಮಾಡುವಾಗ ರಾಜ್ಯಪಾಲರು ಜಡ್ಜ್ ಅವರು ನೇರವಾಗಿ ಕೇಳಿದ್ರು, ಇದು ಐತ್ರಿ ಇಷ್ಟೆಲ್ಲ ಹೇಳ್ತಿರಲ್ಲ, ಸಿದ್ದರಾಮಯ್ಯ ಪಾತ್ರ ಏನಿದೆ ಅಂತ. ನಾನು ನಿಮ್ಮ ಮಾಧ್ಯಮ ಸ್ನೇಹಿತರು ಕೇಳಕ್ಕೆ ಬರ್ತೀನಿ, ಸಿದ್ದರಾಮಯ್ಯವ್ರ ಪಾತ್ರ ಏನಿದೆ? ಸಿದ್ದರಾಮಯ್ಯ ಅವರು ಲಿಂಗ ಅವರು ಈ ಜಾಗ 1935 ಲಿಂಗ ಅವರು ಈ ಜಾಗ ಆಕ್ಷನ್ ಲ್ಯಾಂಡಲ್ಲಿ ತೊಗೊಂಡಿರೋದು. ಈಗ ಎಲ್ಲೋ ವಾದದಲ್ಲಿ ನನಗೆ ಅನಿಸ್ತು, ನಿನ್ನೆ ಶನಿವಾರ ವಾದದಲ್ಲಿ ನಮ್ಮ ರಾಜ್ಯಪಾಲರು ವಕೀಲರು ವಾದ ಮಾಡುವಾಗ ಎಲ್ಲೋ ಒಂದು ಕಡೆ ಅವರು ಸಿದ್ದರಾಮಯ್ಯ ಅವ್ರದ್ದು ಬೇನಾಮಿ ಆಸ್ತಿ ಹಂಗೆ ವಾದ ಮಾಡ್ತಾಯಿದ್ರು, ಸಿದ್ದರಾಮಯ್ಯ ಅವ್ರ ಬೇನಾಮಿ ಆಸ್ತಿ ಅಂತ. ಆಮೇಲೆ ಸಿದ್ದರಾಮಯ್ಯಗೆ ಇದಕ್ಕೆ ಸಂಬಂಧನೇ ಇಲ್ಲ, ಇದು ಲಿಂಗ ಅಂತ ಅವರು 1935 ಆ್ಯಕ್ಷನ್ ಅಲ್ಲಿ ಲ್ಯಾಂಡ್ ತೊಗೊಳೋದು, 1 ರೂಪಾಯಿ ಆ್ಯಕ್ಷನ್ಗೆ ಡಿ ಸಿ ಆ್ಯಕ್ಷನ್ ಲ್ಯಾಂಡಲ್ಲಿ ತೊಗೊಳೋದು. ಆವಾಗ ಸಿದ್ದರಾಮಯ್ಯ ಹುಟ್ಟೇ ಇರಲ್ಲ, ನೈನ್ಟೀನ್ ತರ್ಟಿ ಫೈವ್ದಲ್ಲಿ ಯಾವಾಗ ಲಿಂಗ ಅವ್ರು ಲ್ಯಾಂಡ್ ತೊಗೊಳ್ತಾರೆ ಆವಾಗ ಸಿದ್ದರಾಮಯ್ಯ ಹುಟ್ಟೇ ಇರಲ್ಲ. ಈ ಸಿದ್ದರಾಮಯ್ಯ ಆಸ್ತಿ ಹೆಂಗೆ ಬಂತು, ಬೇನಾಮಿ ಆಸ್ತಿ ಹೆಂಗೆ ಬಂತು, ಅದಾಗಿ ಏನಾಗ್ತದೆ? ದೇವರಾಜ್ ಅಂತ ಯಾರ ಮಗ ಅವನು? ಲಿಂಗ ಅವ್ರ ಮಗ. ಜುಡೇರಿ ಈಗ ಆಪ್ಕೆ ಅಪ್ನೆ ಚಾನಲ್ ಬಿಜಾಪುರ್ ಸಮಯಕ್ಕೆ ಸಾಥ್.